ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಮುದ್ದೆ ಬಹಾಳ್ ವೀರಶೈವ ವಿದ್ಯಾವರ್ಧಕ ಅಸೋಸಿಯೇಷನ್ ಮುದ್ದೆ ಬಿಹಾಳ್ ಇಲ್ಲಿರುವಂತ ಒಂದಿಷ್ಟು ಪ್ರೌಢಶಾಲೆಗಳಲ್ಲಿರುವಂತಹ ಸಹಶಿಕ್ಷಕರ ನೇಮಕಾತಿ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಅನುದಾನಿತ ಪ್ರೌಢಶಾಲೆಗಳಲ್ಲಿ ಸಹಶಿಕ್ಷಕರ ನೇಮಕಾತಿ ಪ್ರಕಟಣೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮಾನ್ಯ ಅಪರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ರವರ ಜ್ಞಾಪನಾ ಪತ್ರ ಸಂಖ್ಯೆ ದಿನಾಂಕ 14/7/2023 ನಮ್ಮ ಅಸೋಸಿಯೇಷನ್ ಅಡಿಯಲ್ಲಿ ನಡೆಯುತ್ತಿರುವ ಮೂರು ಅನುದಾನಿತ ಪ್ರೌಢಶಾಲೆಗಳಲ್ಲಿ ಪದೋನ್ನತಿ ನಿವೃತ್ತಿ ನಿಧನದಿಂದ ಖಾಲಿ ಇರುವ ಸಹಶಿಕ್ಷಕರ ಹುದ್ದೆಗಳನ್ನು ತುಂಬಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಯಾವ್ಯಾವ ಶಾಲೆಯಲ್ಲಿ ಏನೇನು ಹುದ್ದೆಗಳಿದೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ನೋಡ್ರಿ, ವಿವಿ ವ ಸಂಘದ ಪ್ರೌಢಶಾಲೆ ಜಂಗಮ ರಾಡ್, ಇಲ್ಲಿ ಏನಪ್ಪಾ ಅಂದ್ರೆ ಹಿಂದಿ ಭಾಷಾ ಶಿಕ್ಷಕರು, ಇಲ್ಲಿ ವಿದ್ಯಾರ್ಹತೆ ಏನಿರ್ಬೇಕಂದ್ರೆ ಬಿಎ ಬಿಎಡ್, ಆಮೇಲೆ ಶಾಲಾ ಮಾಧ್ಯಮ ಯಾವ್ದಪ್ಪ ಅಂದ್ರೆ ಕನ್ನಡ, ಹುದ್ದೆಗಳ ಸಂಖ್ಯೆ ಒಂದಿದೆ. ಸೊ ಇವರಿಗೆ ಅಂದ್ರೆ ಎಲ್ಲರಿಗೂ ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ ನೋಡ್ರಿ, ಪ್ರತಿ ತಿಂಗಳು 33,450 ರೂಪಾಯಿಂದ 62,600 ವರೆಗೂ ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತ ಶಾಲೆ ಯಾವ್ದಪ್ಪ ಅಂದ್ರೆ ವಿ ಬ ಚಿನ್ವಾರ್ ಪ್ರೌಢಶಾಲೆ ಮುದ್ದೆ ಬಿಹಾಳ್. ಇಲ್ಲಿ ನೋಡ್ರಿ, ಸಹಶಿಕ್ಷಕರು ಸಮಾಜ ವಿಜ್ಞಾನ, ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಏನಿರ್ಬೇಕಂದ್ರೆ ಬಿಎ ಬಿಎಡ್ ಇರಬೇಕು, ಶಾಲಾ ಮಾಧ್ಯಮ ಕನ್ನಡ ಒಂದು ಹುದ್ದೆ ಖಾಲಿ ಇದೆ. ಇದಾದ್ಮೇಲೆ ನೋಡ್ರಿ, ಕನ್ನಡ ಭಾಷೆ ಶಿಕ್ಷಕರು, ಇಲ್ಲಿ ಕೂಡ ಕನ್ನಡ ಭಾಷೆ ಏನಪ್ಪಾ ಅಂದ್ರೆ ಅನುಮತಿಸಿದ ವಿಷಯ, ಆಮೇಲೆ ಕನ್ನಡ ಮಾಧ್ಯಮದಲ್ಲೇ ಹೇಳಬೇಕು. ಆಮೇಲೆ ನೋಡ್ರಿ, ವಿದ್ಯಾರ್ಹತೆ ಏನಿರ್ಬೇಕಂದ್ರೆ ಬಿಎ ಬಿಎಡ್ ಇರಬೇಕು. ಇವ್ರಿಗೂ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ 33,450 ರೂಪಾಯಿಂದ 62,600 ವರೆಗೂ ಸ್ಯಾಲರಿಯನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ಸಹಶಿಕ್ಷಕರು ವಿಜ್ಞಾನ ಸಿಬಿಝಡ್, ಅಂದ್ರೆ ಸಿಬಿಝಡ್ ಅಂದ್ರೆ ನೋಡ್ರಿ, ಇಲ್ಲಿ ಕೆಮಿಸ್ಟ್ರಿ ಬಯಾಲಜಿ ಮತ್ತೆ ಜಿಯಾಲಜಿ, ಕೆಮಿಸ್ಟ್ರಿ ಬಾಟ್ನಿ ಜಿಯಾಲಜಿ ಅಂತೇಳಿ, ಇಲ್ಲಿ ವಿಜ್ಞಾನ ಸಿಬಿಝಡ್ ಇರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಬಿಎಸ್ಸಿ ಬಿಎಡ್ ಆಗಿರ್ಬೇಕು, ಕನ್ನಡ ಮಾಧ್ಯಮದಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಸಹಶಿಕ್ಷಕರು ಪಿಸಿಎಂ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್, ಆಮೇಲೆ ಇವ್ರದ್ದು ಏನಂದ್ರೆ ವಿಷಯ ವಿಜ್ಞಾನ ವಿಷಯ ಆಗಿರುತ್ತೆ ಪಿಸಿಎಂ. ಆಮೇಲೆ ನೋಡ್ರಿ, ಇವರು ಬಿಎಸ್ಸಿ ಬಿಎಡ್ ಅನ್ನ ಮುಗಿಸಿರ್ಬೇಕು, ಕನ್ನಡ ಮಾಧ್ಯಮದಲ್ಲಿ ಹೇಳ್ಬೇಕು, ಒಂದು ಹುದ್ದೆ ಖಾಲಿ ಇದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆಗಳಲ್ಲಿದೆ ಅಂದ್ರೆ ವಿ ವ ಸಂಘದ ಬಾಲಕಿಯರ ಪ್ರೌಢಶಾಲೆ ಮುದ್ದೆ ಬಿಹಾಳ್. ಇಲ್ಲಿ ನೋಡ್ರಿ, ಕನ್ನಡ ಭಾಷೆ ಶಿಕ್ಷಕರು ಒಂದು ಹುದ್ದೆ ಇದೆ, ಬಿಎ ಬಿಎಡ್ ಆಗಿರ್ಬೇಕು. ಇದಾದ್ಮೇಲೆ ಸಹಶಿಕ್ಷಕರು ಪಿಸಿಎಂ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಹುದ್ದೆ ಇದೆ, ಕನ್ನಡ ಮಾಧ್ಯಮದಲ್ಲಿ ಕಳಿಸ್ಬೇಕು, ಬಿಎಸ್ಸಿ ಬಿಎಡ್ ಆಗಿರ್ಬೇಕು. ಇದಾದ್ಮೇಲೆ ನೋಡ್ರಿ, ಹಿಂದಿ ಭಾಷಾ ಶಿಕ್ಷಕರಲ್ಲಿ ಏನಪ್ಪಾ ಅಂದ್ರೆ ಒಂದು ಹುದ್ದೆ ಇದೆ, ಕನ್ನಡ ಮಾಧ್ಯಮದಲ್ಲಿ ಕಲಿಸ್ಬೇಕು, ಬಿಎ ಬಿಎಡ್ ಆಗಿರ್ಬೇಕು. ನೀವು ಕಲಿಸುವಂತ ಭಾಷೆ ಯಾವ್ದಾಗಿರುತ್ತೆ ಅಂದ್ರೆ ಬಿಎಡ್ ಆಗಿರುತ್ತೆ. ಇಲ್ಲೆಲ್ಲಾ ಸಹಶಿಕ್ಷಕರಿಗೆ ಏನಪ್ಪಾ ಅಂದ್ರೆ 33,450 ರೂಪಾಯಿಂದ 62,600 ವರೆಗೂ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ವಯೋಮಿತಿ ಹಾಗೂ ವೇತನ ಸರ್ಕಾರದ ನಿಯಮದಂತೆ ಇದ್ದು, ಅರ್ಹ ಅಭ್ಯರ್ಥಿಗಳು ಎಲ್ಲಾ ಪ್ರಮಾಣ ಪತ್ರಗಳ ನಕಲುಗಳನ್ನು ದೃಢೀಕರಿಸಿ ತಮ್ಮ ಸಂಪೂರ್ಣ ವಿವರಣೆಗಳೊಂದಿಗೆ ಸಂಬಂಧಿಸಿದ ದಾಖಲೆಗಳನ್ನು, ಸಾಮಾನ್ಯ ಅಭ್ಯರ್ಥಿಗಳು 1,500 ರೂಪಾಯಿ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗಳು 1,000 ರೂಪಾಯಿಗಳ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಚೇರ್ಮನ್ ದಿ ಮುದ್ದೆ ಬಿಹಾಳ್ ವೀರಶೈವ ವಿದ್ಯಾವರ್ಧಕ ಅಸೋಸಿಯೇಷನ್ ಮುದ್ದೆ ಬಿಹಾಳ್, ಇವರಿಗೆ ನೀವೇನ್ ಮಾಡ್ಕಂದ್ರೆ ಇವರ ಹೆಸರಲ್ಲಿ ಡಿಡಿ ಅನ್ನ ಪಡಿಬೇಕು. ನೋಡ್ರಿ, ಸಾಮಾನ್ಯ ವರ್ಗದವರಾಗಿದ್ರೆ 1,500 ರೂಪಾಯಿ, ಎಸ್ಸಿ ಎಸ್ಟಿ ಮತ್ತೆ ಪ್ರವರ್ಗ 1 ಆಗಿದ್ರೆ 1,000 ರೂಪಾಯಿ. ಯಾರ ಹೆಸರಲ್ಲಿ ಡಿಡಿ ತೆಗೆಸಬೇಕಂದ್ರೆ ಚೇರ್ಮನ್ ದಿ ಮುದ್ದೆ ಬಿಹಾಳ್ ವೀರಶೈವ ವಿದ್ಯಾವರ್ಧಕ ಅಸೋಸಿಯೇಷನ್ ಮುದ್ದೆ ಬಿಹಾಳ್, ಇವರ ಹೆಸರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಡಿಡಿ ಅನ್ನ ತೆಗೆಸಬೇಕು. ಆಮೇಲೆ ನೋಡ್ರಿ, ಅಭ್ಯರ್ಥಿಗಳು ಅರ್ಜಿಗಳನ್ನು ಅಧ್ಯಕ್ಷರು ದಿ ಮುದ್ದೆ ಬಿಹಾಳ್ ವೀರಶೈವ ವಿದ್ಯಾವರ್ಧಕ ಅಸೋಸಿಯೇಷನ್ ಬಾಲಕಿಯರ ಪ್ರೌಢಶಾಲೆ ಮುದ್ದೆ ಬಿಹಾಳ್ ಇವರ ವಿಳಾಸಕ್ಕೆ ಕಳಿಸಬೇಕು. ಅಂದ್ರೆ ನೀವು ಯಾರಿಗೆ ಅರ್ಜಿಗಳನ್ನ ಕಳಿಸ್ಬೇಕಂದ್ರೆ ಅಧ್ಯಕ್ಷರು ದಿ ಮುದ್ದೆ ಬಿಹಾಳ್ ವೀರಶೈವ ವಿದ್ಯಾವರ್ಧಕ ಅಸೋಸಿಯೇಷನ್ ಬಾಲಕಿಯರ ಪ್ರೌಢಶಾಲೆ ಮುದ್ದೆ ಬಿಹಾಳ್ ಇವರ ವಿಳಾಸಕ್ಕೆ ನೀವೇನಂದ್ರೆ ಅರ್ಜಿಯನ್ನ ಕಳಿಸಬೇಕು. ಈ ಪ್ರಕಟಣೆಗೊಂಡ 21 ದಿನಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಲಕೋಟೆಯ ಮೇಲೆ ಹುದ್ದೆಯ ವಿಷಯ ಹಾಗೂ ಮೀಸಲಾತಿ ಗುಂಪು ಕಡ್ಡಾಯವಾಗಿ ನಮೂದಿಸಬೇಕು. ನಮೂದಿಸಿದ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. ಅಂದ್ರೆ ನೋಡ್ರಿ, ನೀವು ಮೇಲ್ಗಡೆ ಏನ್ ಬರೀತಾರಲ್ಲ, ಅಲ್ಲಿ ಯಾವ ಹುದ್ದೆಗೆ ಏನ್ ಮೀಸಲಾತಿದೆ ಅಂತೇಳಿ ಕಡ್ಡಾಯವಾಗಿ ನೀವು ಬರೀಬೇಕು. ಅರ್ಜಿಯ ಒಂದು ಪ್ರತಿಯನ್ನು ದಾಖಲೆಗಳ ಸಹಿತ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರ ಇವರಿಗೆ ಸಲ್ಲಿಸಬೇಕು. ಆಯ್ಕೆಯು ಇಲಾಖೆಯ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಅಪೂರ್ಣ ಮತ್ತು ನಿಗದಿತ ಅವಧಿಗೆ ಒಳಗಡೆ ತಲುಪದೇ ಇರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಸಂದರ್ಶನದ ದಿನಾಂಕವನ್ನು ನಂತರದಲ್ಲಿ ತಿಳಿಸಲಾಗುವುದು. ಅಭ್ಯರ್ಥಿಗಳಿಗೆ ನೋಂದಾಯಿತ ಅಂಚೆ ಮೂಲಕ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಪ್ರಕಟಣೆ ಬಂದಿದ್ದು ಯಾವಾಗಪ್ಪ ಅಂದ್ರೆ 27/7/2023 ಪ್ರಕಟಣೆ ಬಂದಿದೆ. ಸೊ ಇದೇನಂದ್ರೆ ಈ ಒಂದು ಅನುದಾನಿತ ಪ್ರೌಢಶಾಲೆಗಳಲ್ಲಿ ಸಹಶಿಕ್ಷಕರ ನೇಮಕಾತಿ ಬಗ್ಗೆ ಇರುವಂತ ಮಾಹಿತಿ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.